ಈಗ ಜಸ್ಟ್ ಒಂದು ಫೋಟೋವನ್ನು ತಗೊಂಡಿದ್ದೀನಿ. ಈ ಫೋಟೋವನ್ನು ನಾನು ಕೆಳಗಡೆ ಎಡಿಟ್ ಅಂತೇಳಿ ಕೊಟ್ಟರೆ ಸಾಕು, ಅದು ಕೆಳಭಾಗದಲ್ಲಿ ಈ ರೀತಿ ಟೆಕ್ಸ್ಟ್ ಅಂತ ಸಿಗ್ತದೆ, ಆ ಟೆಕ್ಸ್ಟನ್ನು ಉಪಯೋಗಿಸ್ಬಿಟ್ಟು ನಾವು ಬರಿಬೋದು. ಓಕೆ, ಸೊ ಇದು ಫೋಟೋದ ಮೇಲೆ ಬರೆಯಲ್ಪಡ್ತದೆ. ಇದು ನೀವು ಜಸ್ಟ್ ಈ ರೀತಿ ಕೊಟ್ಬಿಟ್ರೆ ಸಾಕು, ಡನ್ ಅಂತ ಕೊಡಿ, ನೋಡಿ ಎಸ್. ಓಕೆ, ಸೊ ಈ ರೀತಿ ನೀವು ಸ್ವಲ್ಪ ದೊಡ್ಡಕ್ಕೆ ಮಾಡಿದ್ರೆ ಸಾಕು, ಫೋಟೋದ ಮೇಲೆ ಅದೇನಾಗುತ್ತೆ ಬರೀತದೆ. ನೋಡಿ, ಇದು ಈ ರೀತಿನೂ ಮಾಡ್ಬೋದು, ಅಂದರೆ ಮೇಲ್ಭಾಗದಲ್ಲಿ ಹಿಡಿದು ಎಳಿರಿ, ದೊಡ್ಡದಾಗ್ತದೆ. ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡಿದ್ರೆ ಸಾಕು, ಕೆಳಗಡೆ ಇರುವಂಥ ಕಲರ್ ಆ ಕಲರ್ನಲ್ಲಿ ಬರೆಯಲ್ಪಡ್ತದೆ. ನೋಡಿ ಈ ರೀತಿ. ಓಕೆ, ಸೊ ನಿಮ್ಮ ಫೋಟೋಗೆ ಯಾವುದು ಸೂಟಬಲ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ ಅಂತ ಕೊಡಿ. ಸೊ ಇದು ಫೋಟೋ ಮೇಲೆ ಬರೆಯುವಂಥ ಒಂದು ರೀತಿ, ಅಂದರೆ ಇದು ಫೋಟೋದ ಮೇಲೆ ಬರೆದಿದ್ದೇವೆ, ಫೋಟೋದ ಮೇಲೆ ಬರೆದಿದ್ದೇವೆ. ಓಕೆ, ಸೊ ಇದೇ ರೀತಿ ನೋಡಿ, ಈಗ ನೀವು ಇದನ್ನು ನಿಮ್ಮ ಸ್ಕೂಲ್ ಗ್ರೂಪಿಗಿರ್ಬೋದು ಅಥವಾ ನೀವು ಬೇಕಾದ ಕಡೆಗೆ ಇದನ್ನು ಸೆಂಡ್ ಮಾಡ್ಬೋದು. ಸೆಂಡ್ ಮಾಡಿದಾಗ ನಾನು ಜಸ್ಟ್ ಒಂದನ್ನು ಮಾಡಲ್ ತೋರಿಸ್ತದೆ, ಮೇಲ್ಭಾಗದಲ್ಲಿ ಬರೆದಾಗೆ ತೋರಿಸ್ತದೆ. ಇದೇ ರೀತಿ ನೀವು ಕಾಣ್ಬೋದು ಕೆಳಭಾಗದಲ್ಲಿ ಬರೆಯಬಹುದು. ಕೆಳಭಾಗದಲ್ಲಿ ಬರೆಯೋದು ಅಂತ ಹೇಳಿದ್ರೆ ಜಸ್ಟ್ ಯಾವ ರೀತಿ ಅಂದರೆ, ನೀವೀಗ ಫೋಟೋವನ್ನು ಸೆಲೆಕ್ಟ್ ಮಾಡ್ತೀರಿ. ಓಕೆ, ಯಾವ ಫೋಟೋ ನೀವು ಕಳಿಸ್ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಶೇರ್ ಅಂತ ಕೊಡಿ ಕೆಳಭಾಗದಲ್ಲಿ. ಓಕೆ, ಸೊ ಶೇರ್ ಅಂತ ಕೊಟ್ಟಾಗ ಇಲ್ಲಿ ವಾಟ್ಸಪ್ ಅಂತ ತೋರಿಸ್ತದೆ, ಅದಕ್ಕೆ ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಯಾವ ವ್ಯಕ್ತಿಗೆ ನೀವು ಕಳಿಸ್ಬೇಕು ಅಲ್ಲಿಗೆ ಹೋಗಿ. ಓಕೆ, ಆಮೇಲೆ ಸ್ವಲ್ಪ ನಿಲ್ಲಿಸಿ, ಸಡನ್ ಆಗಿ ನೀವು ಸೆಂಡ್ ಅಂತ ಕೊಡಬಾರ್ದು. ಇದ್ರ ಪಕ್ಕದಲ್ಲಿ ಆ್ಯಡ್ ಕ್ಯಾಪ್ಷನ್ ಅಂತ ಇದೆ, ಅದನ್ನು ಕೊಡಿ. ಅಲ್ಲಿ ಆ್ಯಡ್ ಕ್ಯಾಪ್ಷನ್ ನೀವು ಬರೀಬೇಕು. ಓಕೆ, ನಾನೀಗ ಜಸ್ಟ್ ಪೇಸ್ಟ್ ಮಾಡ್ತಾ ಇದ್ದೀನಿ, ಬರೆದಿದ್ದಲ್ಲ ಈ ರೀತಿ. ನೋಡಿ, ಈಗ ಇದು ಫೋಟೋದ ಕೆಳಭಾಗದಲ್ಲಿ ಬರೆಯುವಂಥ ಕೆಲಸ ಇದೆ, ಫೋಟೋದ ಕೆಳಭಾಗ. ನಾವು ಮೊದಲು ಮಾಡಿದ್ದು ಫೋಟೋದ ಮೇಲ್ಭಾಗದಲ್ಲಿ ಬರೆಯುವಂಥ, ರೈಟ್, ಎರಡು ಟೈಪ್ ಆಯಿತು. ಇನ್ನು ನಾವು ಇನ್ನೊಂದು ಟೈಪ್ ಮಾಡ್ಬೋದು, ಅದು ಬಹಳ ಇಂಪಾರ್ಟೆಂಟ್, ರೈಟ್. ಹೇಗೆ ಅಂತ ಹೇಳಿದ್ರೆ, ನಾವು ಕಲಿಬೇಕಾಗಿದ್ದು ವಿಚಾರ. ಈಗ ನಾನು ಸದ್ಯಕ್ಕೆ ಡಾಕ್ಯುಮೆಂಟ್ಗೆ ಹೋಗಿದ್ದೀನಿ. ಡಾಕ್ಯುಮೆಂಟ್ನಲ್ಲಿ ನಿಮಗೆ ಗೊತ್ತಿರೋ ರೀತಿ ಪ್ಲಸ್ ಬಟನ್ನ ಬಳಸ್ಬೋದು. ಓಕೆ, ಸೊ ಜಸ್ಟ್ ಪ್ಲಸ್ ಬಟನ್ನ ಬಳಸ್ಕೊಳ್ಳಿ, ನ್ಯೂ ಡಾಕ್ಯುಮೆಂಟ್ ತಗೊಳ್ಳಿ, ಹೊಸದು ಅಂತೇಳಿ. ಈ ಹೊಸ ಡಾಕ್ಯುಮೆಂಟ್ನ ಒಳಭಾಗದಲ್ಲಿ ಒಂದು ರೈಟ್ ಮಾರ್ಕ್ ಮಾತ್ರ ಮೇಲೆ ಕಾಣಿಸ್ತದೆ, ಬೇರೇನು ಕಾಣಿಸಲ್ಲ. ಓಕೆ, ನೀವು ಮಾಡಿದ್ದನ್ನು ಸೇವ್ ಮಾಡ್ತಾ ಹೋಗಿ. ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ ನೋಡಿ, ಪ್ಲಸ್ ಮಾರ್ಕಿಂದ ಮುಂದುವರಿಸಿ. ಪ್ಲಸ್ ಮಾರ್ಕನ್ನು ಕೊಟ್ಟಾಗ ಕೆಳಭಾಗದಲ್ಲಿ ಇಮೇಜ್ ಅಂತ ತೋರಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ, ಅದರಲ್ಲಿ ಫ್ರಮ್ ಫೋಟೋಸ್ ಅಂತ ಸೆಲೆಕ್ಟ್ ಮಾಡಿ. ಕ್ಯಾಮರಾದಿಂದನೂ ಬೇಕಾದ್ರೂ ತೆಗಿಬೋದು, ಫೋಟೋಸಿಂದನೂ ತೆಗಿಬೋದು. ಓಕೆ, ಸೊ ನಿಮಗೆ ಬೇಕಾಗಿರೋ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋಸ್ ಬರುತ್ತೆ. ಓಕೆ, ದೆನ್ ನೀವು ಇಲ್ಲಿ ಇದು ಜಸ್ಟ್ ಬರಿಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಿ, ಕೆಳಭಾಗದಲ್ಲಿ ಬರಿಬೋದು. ನೋಡಿ, ಕೆಳಭಾಗದಲ್ಲಿ ಬರಿಬೋದು, ಶೇಡ್ ಮಾಡ್ಬೋದು. ಇದನ್ನು ಸ್ವಲ್ಪನೂ ಒಳ್ಳೆ ವಿಧಾನ ಅಂತೇಳಿ ಕರಿಬೋದು. ನೋಡಿ ನೋಡಿ, ಹಿಂಗೆ ಸೆಲೆಕ್ಟ್ ಮಾಡ್ಬೋದು, ಕಲರ್ ಬೇಕಿದ್ರೆ ಬೋಲ್ಡ್ ಮಾಡ್ಕೊಳ್ಬೋದು, ಸೈಜ್ ದೊಡ್ಡದು ಮಾಡ್ಕೊಳ್ಬೋದು. ಓಕೆ, ಸೊ ಅಂಡರ್ಲೈನ್ ಬೇಕಾದ್ರೆ ಮಾಡ್ಕೊಳ್ಬೋದು, ನೋಡಿ ಕಲರ್ ಚೇಂಜ್ ಮಾಡ್ಬೋದು, ಗ್ರೀನ್ ಕಲರ್ ಕೊಡೋಣ. ಯಾವ ಶಾಲೆ ಹೆಸರು, ಒಂದು ಸ್ವಲ್ಪ ಸೈಜು ದೊಡ್ಡದು ಮಾಡಬೇಕು ಅಂತೇಳಿ ತಿಳ್ಕೊಳ್ಳಿ, ರೈಟ್. ಇದರಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ, ರೈಟ್, ಮಾಡ್ಕೊಳ್ಬೋದು. ಒಂದಾದ್ಮೇಲೆ ಒಂದು ಪ್ಲಸ್ ಮಾರ್ಕ್ ಇರೋದೆ, ಪ್ಲಸ್ ಮಾರ್ಕ್ನಲ್ಲಿ ಸ್ವಲ್ಪ ಜಸ್ಟ್ ಕೆಳಗಡೆ ಬನ್ನಿ, ಅದು ಪೇಜ್ ಬ್ರೇಕ್ ಅದು. ಓಕೆ, ಅದೆಲ್ಲ ಇಲ್ಲಿ ಮೇಲೆ ಎ ಇದೆಯಲ್ಲ, ಎನ್ನು ತಗೊಳ್ಳಿ. ಎನ್ನು ತಗೊಂಡಾಗ ನೋಡಿ, ಇಲ್ಲಿ ಸೈಜ್ ತೋರಿಸ್ತಾ ಇದೆ, ಸೈಜನ್ನು ನೀವು ದೊಡ್ಡದು ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇದಾವೆ, ಫಾಂಟ್ಗಳನ್ನ ಬೇಕಾದ್ರೆ ಬೇರೆ ಬೇರೆ ಬರ್ಕೋಬಹುದು. ನೋಡಿ ರೀತಿ ಯಾವ್ದು ಬೇಕದನ್ನ ಸ್ಟೈಲ್ ಬೇಕಂದ್ರೆ ಸ್ಟೈಲ್ ಮಾಡ್ಕೊಳ್ಬೋದು, ರೈಟ್. ಓಕೆ ಕೊಡಿ, ಮೇಲೆ ಓಕೆ ಕೊಟ್ಟರೆ ಮಾತ್ರ ಸೇವ್ ಆಗ್ತದೆ, ಸೇವ್ ಕೊಡಿ. ಆಮೇಲೆ ಇನ್ನೂ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪೆನ್ ತಗೊಂಡು ಮಾಡ್ಬೋದು. ಓಕೆ, ಪೆನ್ ತಗೊಂಡು ಮಾಡ್ಬೋದು. ಇದನ್ನು ನೀವು ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಒಂದು ಇದು 3 ಡಾಟ್ ಇದೆ, 3 ಡಾಟನ್ನು ಉಪಯೋಗಿಸ್ಬಿಟ್ಟು ನೀವು ಶೇರ್ ಮಾಡ್ಕೊಳ್ಬೋದು. ಅಂದರೆ ಇದು ಎಂ ಎಸ್ ವರ್ಡ್ ಫಾರ್ಮಲ್ಲಿ ಇರ್ತದೆ, ಇದು ರೈಟ್, ವರ್ಡ್ ಫಾರ್ಮಲ್ಲಿ ಇರ್ತದೆ. ಇಲ್ಲಿ ನೀವು ನಿಮಗೆ ಈ ಬಟನ್ ಆನ್ ಮಾಡಿಕೊಂಡ್ರೆ ಮೊಬೈಲ್ ವ್ಯೂ ಅಲ್ಲ, ಡೆಸ್ಕ್ಟಾಪ್ ವ್ಯೂ ಬರುತ್ತೆ. ಇಲ್ಲಿ ನೋಡಿ, ಶೇರ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಇದೆ, ಇದನ್ನು ಈ ರೀತಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಬರುತ್ತೆ. ಓಕೆ, ಆಮೇಲೆ ಶೇರ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತೇಳಿ ಮತ್ತೊಂದು ಆಪ್ಷನ್ ಇದೆ, ಅದ್ರ ಮುಖಾಂತರ ಸೆಂಡ್ ಎ ಕಾಪಿ ಕೊಡಿ.
ಸಂಡೇ ಕಾಫಿ ಅಂದ್ರೆ ಈ ಕಾಫಿಯನ್ನ ನೀವು ನಿಮ್ಮ ಗ್ರೂಪ್ಗೆ ನೀವು ಕಳಿಸ್ಕೊಡ್ಬೋದು. ಓಕೆ, ಇದು ವರ್ಡ್ ಫಾರ್ಮ್ ಅಲ್ಲಿ ಇರ್ತದೆ, ನಿಮ್ಮ ಫೋನ್ ಅಲ್ಲಿ ಇದು ವರ್ಡ್ ಫಾರ್ಮ್ ಅಲ್ಲಿ ಮಾತ್ರ ಇದು ಡಿಸ್ಪ್ಲೇ ಆಗ್ತದೆ. ಈಗ ನೋಡಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇದು MS ವರ್ಡ್ ಫಾರ್ಮ್ ಅಲ್ಲಿ ಇದೆ. ಈಗ ಕಳಿಸಿದ ಏನಾಗಿದೆ, MS ವರ್ಡ್ COCX ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಅದು ಅವರಿಗೆ ಬೇಕಾದ್ರೂ ಎಡಿಕ್ಟ್ ಮಾಡ್ಬೋದು, ಆ ರೀತಿ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಸೊ ಇಂದಿನ ವಿಡಿಯೋದಲ್ಲಿ ಮೂರು ಟೈಪ್ ಯಾವ ರೀತಿ ಫೋಟೋವನ್ನ ಕಳಿಸಿಕೊಡುವುದು, ಇನ್ನೊಬ್ಬರಿಗೆ ಸೆಂಡ್ ಮಾಡೋದು, ಕಳಿಸಿಕೊಡುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.